ಫಸಲಿಗೆ ಬಂದ ಅಡಿಕೆ ಗಿಡವನ್ನ ಕತ್ತರಿಸಿ ದುಷ್ಕೃತ್ಯ ಮರೆದಿರುವ ಘಟನೆ ಅರಕಲಗೂಡು ತಾಲೂಕಿನ ಕಳ್ಳಿಮುದ್ದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಳ್ಳಿಮುದ್ದನಹಳ್ಳಿ ಗ್ರಾಮದ ರೈತ ಬೈರೇಗೌಡ ಅವರು ಕಳೆದ 4 ವರ್ಷಗಳಿಂದ ಬಹಳ ಶ್ರಮ ವಹಿಸಿ ಅಡಿಕೆ ಗಿಡ ಬೆಳೆಸಿ ಎಲ್ಲಾ ಗಿಡಗಳಿಗೂ ಹನಿ ನೀರಾವರಿ ವ್ಯವಸ್ಥೆ ಮಾಡಿದರು. ಆದರೆ ಕಳೆದ ರಾತ್ರಿ ಸುಮಾರು 20 ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ದುಷ್ಕರ್ಮಿಗಳು ಕಡಿದು ನಾಶ ಮಾಡಿದ್ದಾರೆ. ರೈತ ಬೈರೇಗೌಡ ಮಾತನಾಡಿ, ಅಡಿಕೆ ಗಿಡಗಳನ್ನ ನೆಟ್ಟು 4 ವರ್ಷ ಕಳೆದಿದೆ. ಮಕ್ಕಳಂತೆ ಬೆಳೆಸಿದ ಅಡಿಕೆ ಗಿಡಗಳನ್ನ ಯಾರೋ ಏಕಾಏಕಿ ಕತ್ತರಿಸಿ ವಿಕೃತಿ ಮರೆದಿದ್ದಾರೆ. ಈ ಕೃತ್ಯದಿಂದ ತೀವ್ರ ನೋವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಹೇಳಿ, ನಮ್ಮದು 11 ಬರೆಳು ಸರ್ ನಂಬರ್ ಬೂನಡಿಕಸಲು ವಾಸ ಇದ್ದೀವಿ. ಕಿಡಿಗೇಡಿಗಳು ವೈಯಕ್ತಿಕ ದ್ವೇಷಕ್ಕೋಸ್ಕರ ಬಂದು 4 ವರ್ಷದ ಅಡಿಕೆ ಗಿಡನ ಕೊಚ್ಚಿ ಹಾಕೋಯ್ದಾರೆ ದ್ವೇಷಕ್ಕೋಸ್ಕರ. ಕಿಡಿಗೇಡಿಗಳು ನನಗೆ ಹೊಟ್ಟೆ ಬಿಟ್ಟಿದೆ. 4 ವರ್ಷದ ಅಡಿಕೆ ಗಿಡ ಬೆಳೆದಿದ್ದು ಕಷ್ಟಪಟ್ಟು ಮಕ್ಕಳು ಸಾಕಿದ್ದು ಸಾಕಿದ್ದೆ. ಈಗ ಹಿಂಗಾಗಿ ನನಗೆ ಕಿಡಿಗಳಿಗೂ ನಾನು ಹೊಟ್ಟೆವರಿಗೋಸ್ಕರ ವೈಯಕ್ತಿಕ ದ್ವೇಷಕ್ಕೋಸ್ಕರ ಬಂದು ನಾನು ಒಂಟಿ ಮನೆ ರಾತ್ರಿ ಬಂದು ಹೊಡೆದಾಟ ಜಗಳಕ್ಕೆ ಬಂದು ನಾನು ಬರಲಿಲ್ಲ. ಈಚೆ ಕಡೆಗೆ ಬಂದು ಹಿಂಗೆ ಕೊಚ್ಚಿ ಹಾಕಿ ಅಡಿಕೆ ಗಿಡನ ಕೊಚ್ಚಿ ಹಾಕಿ ಇದು ಮಾಡಿದರೆ ಇದರಿಂದ ನನಗೆ ಸೂಕ್ತ ನ್ಯಾಯ ತಿರ್ಬೇಕು. ದೇವರು ಭಗವಂತ ಶಿಕ್ಷೆ ಕೊಡಿಸ್ಬೇಕು. ಈ ಥರ ಮಾಡಿದಾಗ ಕಿಡಿಗಳಿಗೆ ಬಯಸ್ತೀನಿ, ನನಗೆ ಅನುಕೂಲ ಮಾಡಿಕೊಡ್ಬೇಕು. ನಾನು ಮುಂದೆ ನನಗೆ ಏನು ಗತಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅದು ಭಯ ಆಗಿಬಿಟ್ಟಿದೆ. ಅಡಿಕೆ ಗಿಡ ಕೊಚ್ಚಾಕ್ತಂಗೆ ಎಲ್ಲಿ ನಮ್ಮ ವೈದ್ಯಕೀಯ ದೇಶಕ್ಕೆ ನಮ್ಮನ್ನು ಬಂದು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿದೆ.